ಕಲ್ಲಿಯ ಹಾಕಿ ನೆಲ್ಲವ ತೊಳೆದು ಗುಬ್ಬಿಯ ಸಿಕ್ಕಿಸುವ ಕಳ್ಳನಂತೆ ವಾಗ್ ಅದ್ವೈತವ ಕಲಿತು ಸಂಸ್ಕೃತದ ಮಾತಿನ ಪಸರವ ಮುಂದೆ ಇಕ್ಕಿಕೊಂಡು ಮತ್ಸ್ಯದ ವಕ್ತ್ರದಲ್ಲಿ ಗ್ರಾಸವ ಹಾಕುವನಂತೆ ಅದೇ ಥರ ನುಡಿ ಮಾತಿನ ಮರೆ ಆತುರ ವೈರಿ ಮಾರೇಶ್ವರ. ಕಲ್ಲಿಯ ಹಾಕಿ ನೆಲ್ಲವ ತಳಿದು ಗುಬ್ಬಿಯ ಸಿಕ್ಕಿಸುವ ಕಳ್ಳನಂತೆ ವಾಗ್ ಅದ್ವೈತವ ಕಲಿತು ಸಂಸ್ಕೃತದ ಮಾತಿನ ಪಸರವ ಮುಂದೆ ಇಕ್ಕಿಕೊಂಡು ಮತ್ಸ್ಯದ ವಕ್ತ್ರದಲ್ಲಿ ಗ್ರಾಸವ ಹಾಕುವನಂತೆ ಅದೇ ಥರ ನುಡಿ ಮಾತಿನ ಮರೆ ಆತುರ ವೈರಿ ಮಾರೇಶ್ವರ. ನೋಡಿ, ನಾವು ನೀವು ನೋಡ್ತಲೇ ಇದ್ದೀವಿ, ನಮ್ಮ ಸಮಾಜದಲ್ಲಿ ಏನು ಎಂತೆಂಥ ಶ್ರೇಷ್ಠವಾದ ಶ್ಲೋಕಗಳನ್ನು ಹೇಳ್ತಾ, ಸಂಸ್ಕೃತದ ಶ್ಲೋಕಗಳನ್ನು ಹೇಳ್ತಾ, ಅತ್ಯಂತ ಧರ್ಮದ ವಿಚಾರಗಳನ್ನು, ನೀತಿಯ ವಿಚಾರಗಳನ್ನು ಹೇಳ್ತಾ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳನ್ನು ನೋಡ್ತಾ ಇದ್ದೀವಿ. ಆದರೆ ಆ ರೀತಿ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಬಾಯಲ್ಲಿ ಸುಂದರವಾದ, ಇಂಪಾದ, ನೀತಿಯುತವಾದ ಸಂಸ್ಕೃತ ಶ್ಲೋಕಗಳು ಕೇಳಬತ್ತಾ ಇದ್ರು, ಅವರ ಮನಸ್ಸಿನ ಅಂತರಂಗದಲ್ಲಿ ಮತ್ಯಾವುದೋ ಜಾತಿಯ, ಧರ್ಮದ, ಮತ್ಯಾವುದೋ ಬೇರೆ ಕಾರಣಗಳು ಇದ್ದೇ ಇರ್ತವೆ. ಇದನ್ನು ನಗೆಯ ಮಾರಿ ತಂದೆ ಗಮನಿಸೋಣ. ಒಟ್ಟು ಜನಸಮುದಾಯದ ಹಿತಕ್ಕಾಗಿ ನುಡಿಯುವುದರ ಬದಲು ಕೇವಲ ಇಂತಹ ಸುಂದರವಾದ ಉಕ್ತಿಗಳನ್ನು ಹೇಳ್ತಾ ಜನರನ್ನು ಮರುಳು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕುರಿತು ಹೇಳ್ತಾನೆ. ನೋಡ್ರಪ್ಪ, ನಿಮ್ಮ ಬಾಯಿನಲ್ಲಿ ಇಂಥ ಸುಂದರವಾದ ಶ್ಲೋಕಗಳು ಬರ್ತಾ ಇದೆಯಲ್ಲ, ಇಂಥ ಮಾತುಗಳು ಬರ್ತಾ ಇದೆ, ಆದರೆ ನಿಮ್ಮೊಳಗಿನ ಉದ್ದೇಶ ಬೇರೆ ಇದೆ. ಅದೇನು ಅಂತ ಹೇಳ್ತಾನೆ, ಕಲ್ಲಿಯ ಹಾಕಿ ನೆಲ್ಲವ ತಳಿದು ಗುಬ್ಬಿಯ ಸಿಕ್ಕಿಸುವ ಕಳ್ಳನಂತೆ. ಇಲ್ಲೊಂದು ಚಿತ್ರವನ್ನು, ನಮ್ಮ ಶಬ್ದ ಚಿತ್ರವನ್ನು ಕೊಡ್ತಾನೆ ನೋಡಿ. ಒಬ್ಬ ಕಳ್ಳ, ಇಲ್ಲಿ ಕಳ್ಳ ಅಂತಂದರೆ ಒಬ್ಬ ಬೇಟೆಗಾರ, ಹಕ್ಕಿ ಹಿಡಿಯತಕ್ಕಂಥ ವ್ಯಕ್ತಿ. ಅವನೇನು ಮಾಡವನೆ, ಬಂದ ಒಂದು ಕಡೆ ಹಕ್ಕಿಗಳು ಇರುವ ಕಡೆಗೆ, ಕಾಡಲ್ಲೂ ಮತ್ತೊಂದು ಕಡೆಗೆ ಬರ್ತಾನೆ. ಕಲ್ಲಿಯ ಹಾಕಿ, ಕಲ್ಲಿ ಅಂತ ಅಂದರೆ ನೂಲು ಅಥವಾ ಹಗ್ಗವನ್ನು ಹೆಣೆದು ಮಾಡಿರುವ ಬಲೆ, ಸರಗುಣಿಕೆಯ ಬಲೆ, ಜೀರ್ಗುಣಿಕೆ ಬಲೆ ಅಂತ ಹೇಳ್ತೀವಲ್ಲ ಆ ರೀತಿ. ಆ ಬಲೆ ಒಳಗೆ ಬಿದ್ದರೆ ತಕ್ಷಣ ಹಕ್ಕಿಯ ಕೊರಳಿಗೆ ಅದು ನುಲ್ಕೋತದೆ. ಪ್ರಾಣಿಗಳನ್ನು ಅಥವಾ ಹಕ್ಕಿಗಳನ್ನು ಹಿಡಿಯುವುದಕ್ಕಾಗಿ ಮಾಡಿರ್ತಕ್ಕಂಥ ಬಲೆಯನ್ನು ಕಲ್ಲಿ ಅಂತ ಕರೀತಾರೆ. ಒಂದು ಕಲ್ಲಿಯನ್ನು ಹಾಕಿದ, ಒಡ್ಡದ, ಅದ್ರ ಒಳಗೆಲ್ಲ ನೆಲ್ಲವ ತೊಳೆದು, ನೆಲ್ಲ ಅಂದರೆ ಭತ್ತ, ಆ ಭತ್ತವನ್ನು ಏನು ಮಾಡ್ದ, ಎರಚಿದ, ಭತ್ತದ ಕಾಲನೆಲ್ಲ ಆ ಬಲೆಯ ಒಳಗಡೆ ಹರಡ್ಬಿಟ್ಟ. ಆ ಬಲೆಯನ್ನು ಕಣ್ಣಿಗೆ ಕಾಣದಂತೆ ಬೇರೊಂದು ರೀತಿಯಲ್ಲಿ ಜೋಡಿಸಿದಾನೆ, ಭತ್ತದ ಕಾಳು ಮಾತ್ರ ಹಕ್ಕಿಗಳಿಗೆ ಕಾಣ್ತದೆ. ಗುಬ್ಬಿಯ ಸಿಕ್ಕಿಸುವ ಕಳ್ಳನಂತೆ ತಾನೊಡ್ಡಿರುವ ಬಲೆಗೆ ಭತ್ತದ ಕಾಳಿನ ಆಸೆಯಿಂದ ಗುಬ್ಬಿ ಬಂದು ಬೀಳ್ತದೆ. ಆ ಗುಬ್ಬಿಯನ್ನು ಹಿಡಿಯುವ ಕಳ್ಳನಂತೆ, ಅಂದರೆ ಇಲ್ಲಿ ಹಕ್ಕಿಯನ್ನು ಹಿಡಿಯುವ ವ್ಯಕ್ತಿಯಾಗಿ. ಹಾಗರೆ ಇವನು ಭತ್ತದ ಕಾಳು ಎರಚಿದ್ನಲ್ಲ, ಭತ್ತದ ಕಾಳು ಎರಚಿದ್ದು ಗುಬ್ಬಿ ತಿಂದು ಬದುಕಲಿ ಅಂತಲ್ಲ, ಆ ಗುಬ್ಬಿಯ ಪ್ರಾಣವನ್ನೇ ತಾನು ತೆಗೆಯುವುದಕ್ಕೆ, ಗುಬ್ಬಿಯನ್ನೇ ತಾನು ಕೊಂದು ತಿನ್ನುವುದಕ್ಕೆ. ಹಾಗಾದರೆ ಭತ್ತದ ಕಾಳಿನ ಆಸೆಗಾಗಿ ಬಲೆಯೊಳಗೆ ಬಿದ್ದು ಗುಬ್ಬಿ ನಾಶವಾಗುವಂತೆ ಜನಸಮುದಾಯದಲ್ಲಿ ಬಡವರು, ದುಡಿಯುವ ಶ್ರಮಜೀವಿಗಳು ಸುಂದರವಾದ ಮಾತುಗಳನ್ನು ಕೇಳಿ ಮರುಳಾಗುತ್ತಿದ್ದಾರೆ, ಬಲಿಯಾಗುತ್ತಿದ್ದಾರೆ. ಮುಂದಕ್ಕೆ ನೋಡಿ, ವಾಗ್ ಅದ್ವೈತವ, ವಾಗ್ ಅದ್ವೈತ, ವಾಕ್ ಅಂದರೆ ನುಡಿ, ಅದ್ವೈತ ಅಂತ ಅಂದರೆ ಜೀವಾತ್ಮ ಪರಮಾತ್ಮ ಎಂಬುವು ಬೇರೆ ಬೇರೆಯಲ್ಲ, ಅವೆರಡೂ ಒಂದೇ ಅಂತ. ಈ ಎರಡು ಪದಗಳು, ವಾಕ್ ಅಂದರೆ ನುಡಿ, ಅದ್ವೈತ, ಇವೆರಡು ಸೇರಿಕೊಂಡು ಒಂದು ನುಡಿಗಟ್ಟಾಗಿ ಬಳಕೆಯಾಗಿದೆ. ವಾಗ್ ಅದ್ವೈತ ಅಂತ ಅಂದರೆ ಯಾವುದೇ ವ್ಯಕ್ತಿ ಯಾವುದೇ ಸಂಗತಿಯನ್ನು ಕುರಿತು ಚರ್ಚೆಯ ಸನ್ನಿವೇಶದಲ್ಲಿ ಎದುರಾಳಿಯ ಮನವನ್ನು ಸೆಳೆಯುವಂಥ, ಮೆಚ್ಚಿಸುವಂಥ,
ಎದುರಾಳಿಯನ್ನು ಸೋಲಿಸುವಂಥ ಮಾತುಗಾರಿಕೆಯನ್ನು ಹೊಂದಿದ್ರೆ ಅವನಿಗೆ ವಾಗ್ಅದ್ವೈತವನ್ನು ಕಲಿತವನು. ಅಂದರೆ ಮಾತಿನ ಮೋಡಿಯಿಂದಲೇ ಎದುರಾಳಿಯನ್ನು ಸೋಲಿಸುವವನು ಅಥವಾ ತನ್ನ ಕಡೆಗೆ ಸೆಳೆದುಕೊಳ್ಳುವವನು. ಇಂದು ಒಂದು ವಿಶೇಷವಾದ ವಾಗ್ಅದ್ವೈತ ಅಂತಂದರೆ ಆಡುವುದೇ ಒಂದು, ಮಾಡುವುದೇ ಮತ್ತೊಂದು. ನಿಜ ಜೀವನದಲ್ಲಿ ತನ್ನ ಜೀವನದಲ್ಲಿ ಆಚರಿಸಿ ತೋರಿಸ್ತಾ ಇರತಕ್ಕಂಥ ಸತ್ಯದ, ನೀತಿಯ, ನ್ಯಾಯದ ನುಡಿಗಳನ್ನು ಏನು ಸದಾಕಾಲ ಹೇಳ್ತಾ ಇರ್ತಾನೆ, ಇಂಥವ್ರನ್ನ ವಾಗ್ವೈತ ಅದ್ವೈತವನ್ನು ಕಲಿತವರು. ಇದೊಂದು ನುಡಿಗಟ್ಟು, ಇಡಿಯಮ್ ಆಗಿ ಬಳಕೆ ಆಗುತ್ತೆ. ವಾಗ್ ಅದ್ವೈತವ ಕಲಿತು, ಮಾತುಗಾರಿಕೆಯನ್ನು ಕಲಿತು, ಮಾತಿನಲ್ಲಿ ಚತುರತೆಯನ್ನು ಬಹಳವಾಗಿ ಕರಗತ ಮಾಡಿಕೊಂಡು ಸಂಸ್ಕೃತದ ಮಾತಿನ ಪಸರವ ನೋಡಿ ಹೆಂಗಿದೆ. ಸಂಸ್ಕೃತದ ಅದೊಂದು ಭಾಷೆ, ಭರತಖಂಡದಲ್ಲಿ ಅತ್ಯಂತ ಬಹಳ ವೇದ, ಉಪನಿಷತ್ತು, ಮಹಾಭಾರತ, ರಾಮಾಯಣ, 18 ಪುರಾಣಗಳು, ಉಪನಿಷತ್ತು ಎಲ್ಲವೂ ರಚನೆಗೊಂಡಿರ್ತಕ್ಕಂಥದ್ದು ಮೊದಲು ಸಂಸ್ಕೃತ ಭಾಷೆಯಲ್ಲಿ. ಇಂಥ ಸಂಸ್ಕೃತ ಭಾಷೆಯ ಮಾತಿನ ಪಸರವ ಮುಂದೆ ಇಕ್ಕಿಕೊಂಡು ನೋಡಿ ಎಂಥ ಮಾತು ಹೇಳ್ತಾನೆ. ಏನ್ರಪ್ಪ ಮಾತಿನ ಮಲ್ರೆ, ಮಾತನ್ನು ಸೊಗಸಾಗಿ ಆಡುವಂಥ ವಾಗ್ ಅದ್ವೈತಿಗಳೇ, ನೀವೇನು ಮಾಡ್ತಾ ಇದ್ದೀರಿ? ಸಂಸ್ಕೃತ ಭಾಷೆಯಲ್ಲಿ ರಚನೆಗೊಂಡಿರುವ ವೇದಗಳಿಂದ ಅನೇಕ ಉಕ್ತಿಗಳನ್ನು ತಗೊಂಡಿದ್ದೀರಿ, ಉಪನಿಷತ್ತುಗಳ ಮಾತುಗಳನ್ನು ತಗೊಂಡಿದ್ದೀರಿ, ರಾಮಾಯಣ, ಮಹಾಭಾರತ, 18 ಪುರಾಣಗಳಲ್ಲಿ ಇಂಥ ಮಾತುಗಳಿವೆ ಅಂತ ಕೆಲವಾರು ವಾಕ್ಯಗಳನ್ನು ಆಯ್ಕೆ ಮಾಡಿಕೊಂಡು ಏನು ಮಾಡಿದ್ದೀರಿ? ಮಾತಿನ ಪಸರವ ಮುಂದೆ ಇಕ್ಕಿಕೊಂಡು. ಪಸರ ಅಂದರೆ ಅಂಗಡಿ, ನಾನಾ ಬಗೆಯ ವಸ್ತುಗಳನ್ನು ಮಾರಾಟ ಮಾಡುವಂಥ ಅಂಗಡಿ. ಇಲ್ಲಿ ಎಂಥ ಅಂಗಡಿ? ಇವರಿಟ್ಕೊಂಡಿರುವ ಅಂಗಡಿ ಮಾತಿನ ಅಂಗಡಿ. ಬರೀ ಮಾತು ಮಾತು ಮಾತು. ಮಾತಿನ ಪಸರವ ಮುಂದೆ ಇಕ್ಕಿಕೊಂಡು. ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ನೋಡಿ. ಸಂಸ್ಕೃತದ ಆ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಅನೇಕ ಮಾತುಗಳು ಬಂದಿವೆ. ಅಂಥ ಮಾತುಗಳನ್ನು ನೀವು ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ? ಅದರಿಂದ ಜನಸಮುದಾಯಕ್ಕೆ ಒಳ್ಳೇದು ಮಾಡ್ತಿಲ್ಲ. ಆ ಬೇಟೆಗಾರ ಬೇಡ ಯಾವ ರೀತಿ ಗುಬ್ಬಿಯನ್ನು ಹಿಡಿಯುವುದಕ್ಕೆ ಭತ್ತದ ಕಾಳನ್ನು ಚೆಲ್ಲದ್ನೋ ಆ ರೀತಿ ಸಮಾಜದಲ್ಲಿ ದುಡಿಯುವ ಶ್ರಮಜೀವಿಗಳ ಆ ದುಡಿಮೆಯ ಫಲವನ್ನು ದೋಚುವುದಕ್ಕೆ ನೀವು ಸಂಸ್ಕೃತದ ವಾಕ್ಯಗಳನ್ನು ಆಡ್ತಾ ಇದ್ದೀರಿ. ಹೇಗೆ ಅಂತ ಅಂದರೆ ಮತ್ಸ್ಯದ, ಮತ್ಸ್ಯ ಅಂತಂದರೆ ಮೀನು, ಮೀನಿನ ವಕ್ತ್ರದಲ್ಲಿ, ವಕ್ತ್ರ ಅಂದರೆ ಬಾಯಿ, ಮೀನಿನ ಬಳಿಯಲ್ಲೇ ಗ್ರಾಸವ ಹಾಕುವವನಂತೆ. ಗ್ರಾಸ ಅಂದರೆ ಆಹಾರ. ಮೀನಿನ ಕಡೆ ತಗೊಂಡೋಗಿ ನಾವು ಕಡಲೆಪುರಿನೋ ಅಥವಾ ಬೇರೆ ಬೇರೆ ಕಾಳುಗಳನ್ನು ಹಾಕಿದ್ರೆ ಅದು ತಕ್ಷಣ ಅದನ್ನು ತಿನ್ನೋದಕ್ಕೆ ಬರ್ತದೆ. ಆಗ ಬಲೆಗೆ ಅದನ್ನು ಒಳಗೆ ಮಾಡ್ಕೋಬೋದು. ಮತ್ಸ್ಯದ ವಕ್ತ್ರದಲ್ಲಿ ಗ್ರಾಸವ ಹಾಕುವನಂತೆ. ಮೀನಿಗೆ ಯಾತಕ್ಕೆ ಕಾಳಾಗ್ತಾರೆ ಅಥವಾ ಈ ಪುರಿಯನ್ನು, ಆಹಾರ ಪದಾರ್ಥಗಳನ್ನು ಅದು ತಿನ್ನುವ ಆಸೆಗೆ ಬಂದಾಗ ಅದನ್ನು ಬಲಿ ತೆಗೆದುಕೊಳ್ಳೋದಕ್ಕೆ, ಅದನ್ನು ಹಿಡಿಯುವುದಕ್ಕೆ. ನೋಡಿ ನೀವು ಹಂಗೆ ಮಾಡ್ತಾ ಇದ್ದೀರಿ. ಮೀನನ್ನು ಹಿಡಿಯುವವನು ಗಾಳವನ್ನು ಹಾಕುವನಂತೆ ನೀವು ಜನಸಮುದಾಯಕ್ಕೆ, ಅದರಲ್ಲೂ ಕೂಡ ದುಡಿಯುವ ಕೆಳವರ್ಗದ ಜನರನ್ನು ನಿಮ್ಮ ಶೋಷಣೆ ಮಾಡೋದಕ್ಕೆ ಬಳಸ್ತಾ ಇದ್ದೀರಿ. ಹೇಗೆ ಅಂದ್ರೆ ನೋಡ್ಕೊಳ್ಳಿ. ಈಗ ಸಂಸ್ಕೃತದ ಮಾತನ್ನು ಪಸರ, ಪಸರ ಅಂದರೆ ಅಂಗಡಿ ಇಟ್ಕೊಳಿ. ಏನು ಮಾತಾಡ್ತೇವೆ ನೋಡಿ, ನಮ್ಮಲ್ಲಿ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ. ಇಡೀ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದ ಜ್ಞಾನವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಇದೆ. ಯಾವುದದು? ವಸುದೈವ ಕುಟುಂಬಕಂ, ಒಂದು ಮಾತಿದೆ. ವಸುದೈವ ಕುಟುಂಬಕಂ ಅಂತಂದರೆ ಇಡೀ ಜಗತ್ತಿನಲ್ಲಿರುವ ಜನಸಮುದಾಯವೆಲ್ಲವೂ ಒಂದೇ ಕುಟುಂಬದವರು, ನಾವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಂದೆ ತಾಯಿಗಳು, ನಾವೆಲ್ಲ ಒಂದೇ ಕುಟುಂಬದವರು. ನೋಡಿ ಎಂಥ ದೊಡ್ಡ ಮಾತು, ಇಡೀ ಜಗತ್ತೇ ಒಂದು ಕುಟುಂಬ. ಒಂದು ಕುಟುಂಬ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಯಾವತ್ತಾದರೂ ಒಂದು ಕುಟುಂಬದಲ್ಲಿ ಒಬ್ಬ ಉಂಡ್ಕೊಂಡು ಇನ್ನೊಬ್ಬ ಹಸ್ಕೊಂಡಿರ್ತಾನ? ಎಲ್ಲರೂ ಸಮಾನವಾಗಿ ಹಂಚ್ಕೊಂಡು ಊಟ ಮಾಡ್ತಿರ್ತಾನೆ. ಹಾಗಾದರೆ ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಆದರ್ಶವನ್ನು ಸಂಸ್ಕೃತ ನುಡಿಯಲ್ಲಿ ಹೇಳ್ತಾ ಇದ್ರು ಕೂಡ ಆದರ್ಶದ ನುಡಿಗಳನ್ನಾಡಿರುವ ಈ ಸಮಾಜ ಹೆಂಗಿದೆ? 108 ಬಗೆಯ ಜಾತಿಯಿಂದ ವಿಂಗಡಿಸಲ್ಪಟ್ಟಿದೆ, ಹಲವಾರು ವರ್ಣಗಳಿಂದ ವಿಂಗಡಿಸಲ್ಪಟ್ಟಿದೆ. ಕೆಳಜಾತಿಯ ಜನರು, ಕೆಳವರ್ಣದ ಶೂದ್ರರು, 80%ಕ್ಕಿಂತೂ ಹೆಚ್ಚು ಭಾಗದ ಜನರು ವಿದ್ಯೆಯಿಂದ ವಂಚಿತರಾಗಿದ್ದಾರೆ, ಸಂಪತ್ತಿನಿಂದ ವಂಚಿತರಾಗಿದ್ದಾರೆ. ಹಾಗಾದರೆ
ವಿದ್ಯೆ ಸಂಪತ್ತು ಅನ್ನದಿಂದ ವಂಚಿತರಾಗಿದ್ದಾರೆ. ಆದರೆ ಬಾಯಲ್ಲಿ ಮಾತ್ರ ನೀವೇನು ಮಾಡ್ತಾ ಇದ್ದೀರಿ, ವಸುದೈವಕ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಹೇಳ್ತಾ ಇದ್ದೀರಿ. ಆದರೆ ನಿಜ ಜೀವನದಲ್ಲಿ ಜನ ಅನ್ನ ಆಹಾರಕ್ಕೆ ಪರಿತಪಿಸುತ್ತಾ ಅತ್ಯಂತ ಬಡತನದ ಬೇಗೆಯಲ್ಲೇ ಬೇಯ್ತಾ ಇದ್ದಾರೆ. ಬಾಯಲ್ಲಿ ಸುಂದರವಾದ ಶ್ಲೋಕಗಳನ್ನು ಹೇಳ್ತಾ ಇದ್ದೀರಿ. ಮುಂದಕ್ಕೆ ನೋಡಿ, ನಹಿ ಜ್ಞಾನೇನ ಸದೃಶಂ, ಇದು ಕೂಡ ಸಂಸ್ಕೃತದ ಒಂದು ಶ್ಲೋಕ. ಜ್ಞಾನಕ್ಕೆ ಸಮಾನವಾದದ್ದು ಯಾವುದು ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಆದರೆ ಶೂದ್ರರಿಗೆ ಯಾವುದೇ ಕಾರಣಕ್ಕೂ ವಿದ್ಯೆಯನ್ನು ಕೊಡಬಾರ್ದು, ಅವರಿಗೆ ವಿದ್ಯೆಯನ್ನು ಕಲಿಸಬಾರ್ದು, ಒಂದು ವೇಳೆ ವಿದ್ಯೆಯನ್ನು ಕಲಿತರೆ ಅವ್ರನ್ನ ನಾಶ ಮಾಡಬೇಕು ಅಂತ ಹೇಳ್ತೀರಿ. ಅಲ್ಲಿಗೆ ಸಂಸ್ಕೃತದ ಮಾತುಗಳೆಲ್ಲವೂ ಕೂಡ ಕೇಳುವುದಕ್ಕೆ ಒಳ್ಳೆಯ ಶ್ಲೋಕಗಳಿಂದ ಕೂಡಿರ್ಬೋದು, ಆದರೆ ನಿತ್ಯದ ಬದುಕಿನಲ್ಲಿ ಅವ್ಯಾವೂ ಕೂಡ ಜನಸಮುದಾಯದ ಹಿತಕ್ಕೆ ಬಳಕೆಯಾಗ್ತಿಲ್ಲ. ಅಂದರೆ ಈ ಮಾತನ್ನು ಹೇಳಬೇಕಾದ್ರೆ ನಗೆಯ ಮಾರಿ ತಂದೆ ತನ್ನ ಕಾಲದಲ್ಲಿ ಇಂಥ ವಾಗ್ವೈತದ ಮೂಲಕ, ಅಂದರೆ ಭಾಳ ಶ್ರೇಷ್ಠವಾದ ಮಾತುಗಳನ್ನು ಶ್ಲೋಕಗಳನ್ನು ಹೇಳುವುದರ ಮೂಲಕವೇ ಜನರನ್ನು ಶೋಷಣೆ ಮಾಡ್ತಿದ್ದನ್ನು ನೋಡ್ತಿದ್ದರಿಂದ ಹೇಳ್ತಾನೆ. ಅದೇ ಥರ ನೋಡಿ, ಯಾಕಪ್ಪ ನೀವು ನಿತ್ಯ ಜೀವನದಲ್ಲಿ ಅದನ್ನು ಆಚರಣೆಗೆ ತಂದಿದ್ದರೆ, ಅಂದರೆ ಜಾತಿಯ ಕಟ್ಟುಪಾಡುಗಳಿಲ್ಲದೆ ಅಥವಾ ಮತ್ತೊಂದು ಭೇದ ಭಾವವಿಲ್ಲದೆ ಎಲ್ಲರಿಗೂ ಒಳಿತನ ಮಾಡುವಂತೆ ನೀವು ಮಾಡ್ತಿದ್ರೆ ಆ ಮಾತಾಡಿ, ಆದರೆ ಕೇವಲ ಮಾತಾಡೋಕ್ಕೆ. ಅದೇ ಥರ ನೋಡಿ, ಪ್ರಯೋಜನಕ್ಕೆ ಬಾರದಂಥ ಆದರ್ಶದ ಮಾತುಗಳು ಯಾಕೆ? ಮಾತಿನ ಮರೆ. ನೀವು ಯಾವುದರ ಮರೆ? ಭತ್ತದ ಕಾಳಿನ ಮರೆಯಲ್ಲಿ ಬಲೆಯನ್ನು ಹೆಣೆದಿರುವಂತೆ ಮಾತಿನ ಮರೆಯಲ್ಲಿ ಶೋಷಣೆಯ ಜಾಲವನ್ನು ನೀವು ಹೆಣೆದಿದ್ದೀರಿ. ಇದು ಬೇಕಾಗಿಲ್ಲ. ಆತುರ ವೈರಿ ಮಾರೇಶ್ವರ, ಅಂದರೆ ಆ ಶಿವನನ್ನು ಕುರಿತು ಮತ್ತೊಮ್ಮೆ ಹೇಳ್ತಾ ಇದ್ದಾನೆ. ಆತುರ ವೈರಿ ಅಂದರೆ ತೀವ್ರವಾದ ಅವಸರಕ್ಕೆ ವಿರೋಧಿಯಾದವನು ಅನ್ನತಕ್ಕಂಥ ಒಂದು ವಿಶೇಷಣ ಅಷ್ಟೇ. ಎಲೆ ದೇವನೇ, ನಾನು ಇಂತಹ ಸೊಗಸಾದ ಮಾತಿನ ಮೂಲಕವೇ ಜನರನ್ನು ವಂಚಿಸುತ್ತಿರುವುದನ್ನು ಇಲ್ಲಿ ನಗೆಯ ಮಾರಿ ತಂದೆ ಗುರುತಿಸಿದ್ದು ಮಾತ್ರವಲ್ಲ, ಇಂಥದ್ರಿಂದ ಏನು ಅನಾಹುತ ಆಗ್ತಾ ಇದೆ, ಯಾರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಕೂಡ ಹೇಳ್ತಾ ಇದ್ದಾನೆ. ದುಡಿಯುವ ಜನ ಬಲಿಯಾಗುತ್ತಿದ್ದಾರೆ. ಮಾತಿನ ಮೋಡಿಯಿಂದಲೇ ಜನರ ಮೈಮನಗಳನ್ನು ಮರುಳುಗೊಳಿಸಿ ತಮಗೆ ಬೇಕಾದುದೆಲ್ಲವನ್ನು ದೋಚುವ ನಯವಂಚಕರನ್ನು ಈ ವಚನದಲ್ಲಿ ಟೀಕಿಸಲಾಗಿದೆ. ಮಾತಿನ ಮೋಡಿ ಎಂದರೆ ವ್ಯಕ್ತಿಯು ತಾನಾಡುವ ಮಾತುಗಳಿಂದಲೇ ಜನಮನವನ್ನು ತನ್ನತ್ತ ಸೆಳೆದುಕೊಂಡು ಅವರನ್ನು ಮುದಗೊಳಿಸಿ ತಾನು ಹೇಳುವುದೆಲ್ಲವನ್ನೂ ದಿಟವೆಂದು ನಂಬಿ ನಡೆಯುವಂತೆ ಹುರುಪುಗೊಳಿಸುವ ಜಾಡತನ.